ಅಕ್ಕಿ ಮಣ್ಣಿ, ರಾಗಿ ಮಣ್ಣಿ, ಗೋಧಿ ಮಣ್ಣಿ ಅಂತ ಹಲವಾರು ಬಗೆಯ ಮಣ್ಣಿ ಅಥವಾ ಹಾಲ್ಬಾಯ್ ರೆಸಿಪಿಗಳನ್ನ ನಾವು ಈಗಾಗಲೇ ನೋಡಿದ್ದೇವೆ. ಇವತ್ತು ನಾವು ಆರೋಗ್ಯಕರವಾದ ಅಷ್ಟೇ ರುಚಿಕರವಾದ ಸಿರಿಧಾನ್ಯ ಅದರಲ್ಲಿ ಫಾಕ್ಸ್ಟೈಲ್ ಮಿಲೆಟ್ ಅಥವಾ ನವಣೆಯಿಂದ ಮಣ್ಣಿ ಅಥವಾ ಹಾಲ್ಬಾಯ್ ಮಾಡುವ ವಿಧಾನ ತಿಳ್ಕೊಳ್ಳೋಣ. ನಮಸ್ಕಾರ, ಅಂಬಿಕಾ ಶೆಟ್ಟಿಸ್ ಕಿಚನ್ ಕನ್ನಡ ಚಾನೆಲ್ಗೆ ತಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. 1 ಕಪ್ ಆಗುವಷ್ಟು ನವಣೆ ಇದೆ ಇಲ್ಲಿ. ಇದನ್ನ ರಾತ್ರಿ ಪೂರ್ತಿ ನೆನೆಸಿಟ್ಟಿದ್ದೇನೆ. ನೀವು ಸಮಯ ಇಲ್ಲದೆ ಇದ್ರೆ 3-4 ಗಂಟೆ ನೆನೆಸಿದ್ರು ಸಾಕು. 1/2 ಚಮಚ ಉಪ್ಪು, 1/4 ಕಪ್ ನೀರು ಹಾಕಿ ಈ ನೆನೆಸಿರೋ ನವಣೆನ ನುಣ್ಣಗೆ ರುಬ್ಕೊಳ್ಬೇಕು. ರುಬ್ಬುವಾಗ ಆ ಹಿಟ್ಟಿದೆ ನೋಡಿ, ಎಷ್ಟು ನುಣ್ಣಗಾಗ್ತದೆ ಅಷ್ಟು ನುಣ್ಣಗಿದ್ರೆ ಒಳ್ಳೆಯದು. ಮಣ್ಣಿ ಅಥವಾ ಹಾಲ್ಬಾಯ್ ಮಾಡುವಾಗ ನಾವು ರುಬ್ಬುವಾಗ ತೆಂಗಿನ ತುರಿ ಕೂಡ ಹಾಕ್ಬೋದು. ತೆಂಗಿನ ತುರಿ ಹಾಕಿ ರುಬ್ಬಿ ಮಾಡೋದು ಒಂದು ವಿಧಾನ, ಆದರೆ ತೆಂಗಿನಕಾಯಿ ಹಾಲು ಹಾಕಿ ಮಾಡೋದು ಇನ್ನೊಂದು ವಿಧಾನ. ತೆಂಗಿನಕಾಯಿ ಹಾಲು ಹಾಕಿ ಮಾಡಿದಾಗ ಮಣ್ಣಿಯ ಟೆಕ್ಸ್ಚರ್ ತುಂಬ ನುಣುಪಾಗಿ ಬರ್ತದೆ. ಹಾಗಾಗಿ ನಾನು ರುಬ್ಬುವಾಗ ತೆಂಗಿನಕಾಯಿ ಹಾಕಲಿಲ್ಲ, ಆದರೆ ನಂತರ ಹಾಲು ಹಾಕಿ ಇದನ್ನು ಮಾಡ್ತೇನೆ. ಹೀಗೆ ರುಬ್ಬಿರೋ ಹಿಟ್ಟಿಗೆ 1/2 ಕಪ್ ನೀರು ಮಿಕ್ಸಿ ಜಾರಿಗೆ ಹಾಕಿ ಅದನ್ನ ಹಾಕಿದ್ದೇನೆ. ಹಾಗೆಯೇ 1.5 ಕಪ್ ಆಗುವಷ್ಟು ತೆಂಗಿನಕಾಯಿಯ ಹಾಲು ಹಾಕಿದ್ದೇನೆ. ತೆಂಗಿನಕಾಯಿ ಹಾಲು ತೆಗೆಯುವಾಗ ಮೊದಲನೇ ಬಾರಿಗೆ ನಾವು ತೆಗಿತೀವಲ್ಲ, ಅಂದರೆ ದಪ್ಪ ತೆಂಗಿನಕಾಯಿ ಹಾಲು, ಅದನ್ನು 1.5 ಕಪ್ ಆಗುವಷ್ಟು ಹಾಕಿದ್ದೇನೆ. ತೆಂಗಿನಕಾಯಿ ಹಾಲು ಹಾಕೋದ್ರಿಂದ ಒಳ್ಳೆ ಘಮ ಬರೋದಷ್ಟೇ ಅಲ್ಲದೆ ರುಚಿನೂ ಹೆಚ್ಚಾಗ್ತದೆ, ಮತ್ತು ಅದಕ್ಕೆ ಒಂದು ಒಳ್ಳೆ ಟೆಕ್ಸ್ಚರ್ ಕೂಡ ಬರ್ತದೆ ಮಣ್ಣಿಗೆ. ಇಲ್ಲಿ ಬೆಲ್ಲ ಹಾಕ್ತಾ ಇದ್ದೇನೆ. 1/2 ಕಪ್ಗಿಂತ ಸ್ವಲ್ಪ ಜಾಸ್ತಿನೇ ಇದೆ. ನೀವು ಸಿಹಿ ತುಂಬ ಇಷ್ಟಪಡೋರಾದರೆ 1/4 ಕಪ್ನಷ್ಟು ಕೂಡ ಬೆಲ್ಲ ಹಾಕ್ಕೊಳ್ಬೋದು. ನೀವು ಅಥವಾ ನಿಮ್ಮ ಮನೆಯಲ್ಲಿ ಸಿಹಿನ ಎಷ್ಟು ನೀವು ಇಷ್ಟಪಡ್ತೀರಿ ಅದಕ್ಕೆ ಸರಿಯಾಗಿ ಪ್ರಮಾಣನ ಹೆಚ್ಚು ಕಡಿಮೆ ಮಾಡ್ಕೊಳ್ಬೋದು. ನಾನಿಲ್ಲಿ 1/2 ಕಪ್ ಬೆಲ್ಲ ಹಾಕಿ ಒಮ್ಮೆ ಮಿಕ್ಸ್ ಮಾಡ್ಕೊಂಡಿದ್ದೇನೆ. ಹಾಗೆಯೇ ಅದನ್ನು ಕುದಿಸೋ ಮುಂಚೆ ಒಂದು ತಟ್ಟೆ ಅಥವಾ ಟ್ರೇ ಅಥವಾ ಬಾಳೆ ಎಲೆ ಯಾವುದ್ರ ಮೇಲಾದರೂ ಆಗ್ಬೋದು, ಸ್ವಲ್ಪ ತುಪ್ಪ ಹಾಕಿ ಪೂರ್ತಿಯಾಗಿ ಅದನ್ನ ತುಪ್ಪ ಸವರಿ ಇಟ್ಕೊಳ್ಬೇಕು. ನಂತರ ಮಣ್ಣಿ ಬೆಂದಾದ ಕೂಡಲೇ ತಕ್ಷಣಕ್ಕೆ ನಮಗೆ ಇದ್ರ ಮೇಲೆ ಹಾಕಿ ಹರಡ್ಲಿಕ್ಕಾಗ್ತದೆ. ಈಗ ನಾವು ರುಬ್ಬಿರುವ ಹಿಟ್ಟು, ಬೆಲ್ಲ ಮತ್ತು ಕಾಯಿಹಾಲು ಹಾಕಿ ಮಿಕ್ಸ್ ಮಾಡಿಟ್ಟಿದ್ವಲ್ಲ, ಅದನ್ನು ಒಲೆ ಮೇಲೆ ಇಟ್ಕೊಂಡು ಸಣ್ಣ ಉರಿಯಲ್ಲಿ ಇದನ್ನು ಬೇಯಿಸ್ತಾ ಹೋಗಬೇಕು. ಸಣ್ಣ ಉರಿಯಲ್ಲಿ ಬೇಯಿಸ್ತಾ ಇದ್ರೆ ಮಧ್ಯ ಮಧ್ಯ ಹಿಟ್ಟು ಹಸಿಯಾಗಿ ಉಳಿತದೆ, ಯಾಕಂದರೆ ಇದು ಒಮ್ಮೆಲೆ ಗಟ್ಟಿಯಾಗಿ ಬಿಡ್ತದೆ ನಾವು ಕುದಿಸುವಾಗ. ಸತತವಾಗಿ ಇದನ್ನ ಮಗುಚುತ್ತಲೇ ಇರಬೇಕು. ಹಾಗೆಯೇ 1 ಚಮಚ ತುಪ್ಪ ಹಾಕಿದ್ದೇನೆ, ಮತ್ತೆ ಪುನಃ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ. ತುಪ್ಪ ಹಾಕೋದ್ರಿಂದನೂ ಅಷ್ಟೇ ಮಣ್ಣಿಯ ಟೆಕ್ಸ್ಚರ್ ಸ್ವಲ್ಪ ನುಣುಪಾಗಿ ಬರ್ತದೆ, ಮತ್ತು ರುಚಿನೂ ಜಾಸ್ತಿ ಆಗ್ತದೆ, ಒಳ್ಳೆ ಪರಿಮಳ ಬರ್ತದೆ. ನಾವು ಹೀಗೆ ಕುದಿಸ್ತಾ ಹೋದಾಗೆ ಹಿಟ್ಟು ಇಲ್ಲಿ ಗಟ್ಟಿ ಆಗ್ತಾ ಹೋಗ್ತದೆ ಈ ರೀತಿ. ಅದನ್ನು ಅಂದರೆ ಲಂಪ್ಸ್ ಆಗಲಿಕ್ಕೆ ಬಿಡಬಾರ್ದು, ಗಂಟು ಬೀಳಲಿಕ್ಕೆ ಬಿಡಬಾರ್ದು. ನಾವು ಮ್ಯಾಶ್ ಮಾಡ್ತಾ ಒಂದೇ ಹದದಲ್ಲಿ ಅದನ್ನು ಮುಚ್ಚುತ್ತಾ ಇರಬೇಕು. 1/2 ಚಮಚ ಏಲಕ್ಕಿ ಪುಡಿ, ಮತ್ತೆ 1 ಚಮಚ ತುಪ್ಪ ಹಾಕಿದ್ದೇನೆ, ಒಟ್ಟು 2 ಚಮಚ ತುಪ್ಪ ಹಾಕಿದಾಗೆ ಆಯಿತು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಒಂದು ಹಂತಕ್ಕೆ ಈ ಹಿಟ್ಟಿದೆ ನೋಡಿ ಪೂರ್ತಿ ಒಂದಾಗ್ತದೆ, ಮತ್ತು ತಳ ಬಿಡಲಿಕ್ಕೆ ಸ್ಟಾರ್ಟ್ ಆಗ್ತದೆ ಈ ರೀತಿ. ಎಲ್ಲಿಯೂ ಮಧ್ಯದಲ್ಲಿ ಗಂಟಿರಬಾರ್ದು, ಗಂಟಿದ್ರೆ ಹಿಟ್ಟು ಹಸಿಯಾಗಿ ಉಳಿತದೆ. ಪೂರ್ತಿ ಬೆಂದ ತಳ ಬಿಡ್ತಾ ಇರುವ ಈ ಹಿಟ್ಟಿನ ಮಿಶ್ರಣನ ತುಪ್ಪ ಸವರಿ ಇಟ್ಕೊಂಡಂಥ ಟ್ರೇ ಅಥವಾ ಬಾಳೆಲೆ ಆದರೆ ಬಾಳೆಲೆ ಮೇಲೆ ಅಥವಾ ತಟ್ಟೆ ಮೇಲೆ ಈ ರೀತಿ ಅದನ್ನು ಹರಡಬೇಕು. ಒಂದೇ ಸಮನೆ ಒಂದೇ ದಪ್ಪ ಬರುವ ಹಾಗೆ ಹರಡ್ಕೊಳ್ಬೇಕು ಈ ರೀತಿ. ಇದನ್ನು ಪೂರ್ತಿ ತಣ್ಣಗಾಗಲಿಕ್ಕೆ ಬಿಟ್ಟುಬಿಡಬೇಕು. ಬೇಗ ಅದು ತಣ್ಣಗಾಗ್ತದೆ, ಮತ್ತು ಬೇಗ ಅದು ಒಂದು ಹದಕ್ಕೆ ಬರ್ತದೆ, ಪೀಸ್ ಆಗಿ ಕಟ್ ಮಾಡಲಿಕ್ಕೆ ಬರ್ತದೆ. ನಮಗೆ ಇಷ್ಟ ಬಂದ ಆಕಾರಕ್ಕೆ ಇದನ್ನು ಕಟ್ ಮಾಡ್ಕೊಳ್ಬೋದು. ತುಂಬ ಸುಲಭವಾಗಿ ಮಾಡ್ಬೋದು. ಪ್ರತಿ ಬಾರಿ ಅಕ್ಕಿಯಿಂದನೇ ಅಥವಾ ರಾಗಿ ಗೋಧಿಯಿಂದನೇ ಮಣ್ಣಿ ಮಾಡಬೇಕು ಅಂತಿಲ್ಲ. ಈ ಬಾರಿ ಹಬ್ಬಕ್ಕೆ ಸ್ವಲ್ಪ ಡಿಫ್ರೆಂಟಾಗಿ ನವಣೆಯಿಂದ ಹಾಲ್ಬಾಯ್ ಅಥವಾ ಮಣ್ಣಿ ಮಾಡಿ ನೋಡಿ. ನಿಮಗೂ ಇಷ್ಟ ಆಗ್ತದೆ, ಮಾಡಿದ ಖುಷಿ ಇರ್ತದೆ, ಮನೆಯವರು ಎಲ್ಲರಿಗೂ ಸಿರಿಧಾನ್ಯದಿಂದ ಮಣ್ಣಿ ತಿಂದಿದ್ದೇವೆ ಅನ್ನೋ ಖುಷಿ ಕೂಡ ಇರ್ತದೆ. ತಿನ್ನಲಿಕ್ಕೂ ಕೂಡ ತುಂಬಾ ರುಚಿಯಾಗಿರ್ತದೆ ನೋಡಿ. ಇದು ಎಷ್ಟು ಮೃದುವಾಗಿ ಬಂದಿದೆ, ಚೆನ್ನಾಗಿ ಬೆಂದಿದೆ ಕೂಡ. ಇವತ್ತಿನ ಈ ರೆಸಿಪಿ ನವಣೆಯ ಹಾಲ್ಬಾಯ್ ಅಥವಾ ಮಣ್ಣಿ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೇನೆ. ಇನ್ನೊಂದು ರುಚಿಯಾದ ಅಡುಗೆ ವಿಧಾನದೊಂದಿಗೆ ನಾನು ಮತ್ತೆ ಬರ್ತೇನೆ. ನಿಮ್ಮೆಲ್ಲರ ದಿನ ಶುಭವಾಗಿರಲಿ. ಧನ್ಯವಾದಗಳು.